ರಕ್ಷಣೆಗಾಗಿ ಹಲವು ಅವತಾರವನ್ನು ತಾಳಿದ ಪಾರ್ವತಿದೇವಿ ಹಲವು ರಾಕ್ಷಸರನ್ನ ಸಂಹರಿಸಿ ದೇವತೆಗಳನ್ನ ರಕ್ಷಿಸಿದಳು. ಆದರೆ ಆಕೆ ಅನ್ನಪೂರ್ಣೆಯ ರೂಪ ಧರಿಸಿದ್ದು ಮಾತ್ರ ಪರಶಿವನಿಗೆ ಬುದ್ಧಿ ಕಲಿಸಲು, ಮಾಯೆಯ ಅರ್ಥವನ್ನ ತಿಳಿಸಲು. ಹೌದು, ಪರಶಿವನೇ ಪಾರ್ವತಿ ರೂಪವಾದ ಅನ್ನಪೂರ್ಣೆಯ ಬಳಿ ಬಂದು ಭಿಕ್ಷಾಂದೇಹಿ ಎನ್ನಲು ಕಾರಣವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾರ ಮೇಲೆ ಅನ್ನಪೂರ್ಣೇಶ್ವರಿಯ ಕೃಪೆ ಇರುತ್ತದೆಯೋ ಅವರಿಗೆ ಎಲ್ಲಿ ಹೋದರೂ ಎಂಥ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಊಟ ಸಿಗುತ್ತದೆ. ಆದ್ರೆ ಅನ್ನವನ್ನ ಜರಿದರೆ, ಅನ್ನದ ಮುಂದೆ ಸಿಟ್ಟು ತೋರಿಸಿದರೆ ಆತ ಕೋಟ್ಯಾಧೀಶ್ವರನಾಗಿದ್ದರೂ ಅವನಿಗೆ ಬೇಕಾದಾಗ ಊಟ ಸಿಕ್ಕುವುದಿಲ್ಲ. ಈಗ ಪಾರ್ವತಿ ಅನ್ನಪೂರ್ಣೆಯ ರೂಪ ತಾಳಲು ಪರಶಿವ ಹೇಗೆ ಕಾರಣನಾದ ಅನ್ನೋ ಬಗ್ಗೆ ತಿಳಿಯೋಣ ಬನ್ನಿ. ಒಮ್ಮೆ ಪಾರ್ವತಿಯೊಂದಿಗೆ ಮಾತನಾಡುತ್ತ ಶಿವ, ಈ ಲೋಕದಲ್ಲಿ ಇರುವುದೆಲ್ಲ ಮಾಯೆ, ಈ ದೇಹ ಮಾಯೆ, ಹಣ ಆಭರಣವೆಲ್ಲ ಮಾಯೆ, ತಿನ್ನುವ ಅನ್ನವೂ ಮಾಯೆ ಎನ್ನುತ್ತಾನೆ. ಶಿವ ತಿನ್ನುವ ಅನ್ನವೂ ಮಾಯೆ ಎಂದಿದ್ದು ಪಾರ್ವತಿಯ ಸಿಟ್ಟಿಗೆ ಕಾರಣವಾಗುತ್ತದೆ. ಆಕೆ ಜಗದಿಂದ ಮಾಯವಾಗಿ ಅನ್ನಾಹಾರವನ್ನು ಮಾಯ ಮಾಡುತ್ತಾಳೆ. ಮಾನವ, ಪ್ರಾಣಿ, ಪಕ್ಷಿ ಅಷ್ಟೇ ಏಕೆ, ಸ್ವತಃ ಶಿವನೂ ಕೂಡ ಅನ್ನಾಹಾರವಿಲ್ಲದೆ ಆಹಾರಕ್ಕಾಗಿ ತೊಂದರೆ ಪಡುತ್ತಾನೆ. ಶಿವ ಧ್ಯಾನಮಗ್ನನಾಗಿ ಪಾರ್ವತಿ ಎಲ್ಲಿಹಳು ಎಂದು ಹುಡುಕಿದಾಗ ಅವನಿಗೆ ಕಾಶಿಯಲ್ಲಿ ಪಾರ್ವತಿ ಅನ್ನಪೂರ್ಣೆಯ ರೂಪದಲ್ಲಿರುವುದು ಕಂಡುಬಂತು. ಶಿವ ಕಾಶಿಗೆ ಹೋದಾಗ ಅನ್ನಪೂರ್ಣೆ ಎಲ್ಲರಿಗೂ ಆಹಾರ ನೀಡುವುದು ಕಂಡುಬಂತು. ಶಿವನಿಗೆ ತನ್ನ ಮಾತಿನ ಅರಿವಾಯಿತು. ಶಿವನು ಕೂಡ ಅನ್ನಪೂರ್ಣೆಯ ಬಳಿ ಆಹಾರ ಬೇಡಿ ಪಡೆದ. ನಂತರ ಭೂಮಿಯ ಮೇಲಿನ ಎಲ್ಲರ ಹಸಿವು ಕೂಡ ನೀಗಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.